ಪ್ರೇಮ, ಪರಸ್ಪರ ಹೃದಯಗಳ ಬೆಸುಗೆ, ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಭಗವತ್ ಕೃಪೆಗಾಗಿ ಕೇವಲ ಭಕ್ತಿಯೊಂದೇ ಸುಲಭೋಪಾಯ. ನಾರದೀಯ ಸೂತ್ರದಂತೆ ನವವಿಧ ಭಕ್ತಿಗಳಿದ್ದಾಗಲೂ ಅದರಲ್ಲಿ ಪ್ರಮುಖವಾದ ಪ್ರೇಮಾಭಕ್ತಿಯೊಂದಿದ್ದರೆ ಸಾಕು. ಅದರಲ್ಲಿಯೇ ಇನ್ನುಳಿದ 8 ಭಕ್ತಿಗಳು ಸಮ್ಮಿಳಿತವಾಗಿವೆ. ಒಟ್ಟಾರೆ ಪ್ರೇಮಾಭಕ್ತಿ ಪರಮಾತ್ಮನನ್ನು ದರ್ಶಿಸಬಲ್ಲದು, ಪ್ರಪಂಚದಲ್ಲಿ ಬಂದೊದಗುವ ದುಃಖ ದುಮ್ಮಾನಗಳನ್ನು ದೂರಗೊಳಿಸಬಲ್ಲದು, ಶಾಶ್ವತಾನಂದದ ಧಾಮಕ್ಕೆ ನಮ್ಮನ್ನು ಕರೆದೊಯ್ಯಬಲ್ಲದು. ಹಾಗಾದರೆ ಈ ಪ್ರೇಮಾಭಕ್ತಿ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ವಿಶ್ವ ಸೃಷ್ಟಿಯ ನಿಲುವೇ ಪ್ರೇಮವೇ ಎಂದಾಗ ಪ್ರೇಮವೇ ದೇವರು, ಲವ್ ಇಸ್ ಗಾಡ್ ಎಂದರು. ವಿಶ್ವಾದ್ಯಂತ ಓತಪ್ರೋತವಾಗಿ ಹರಡಿರುವ ಆ ಮಹಾನ್ ಚೇತನವೇ ಪ್ರೇಮ. ಏಕಮೇವಾದ್ವಿತೀಯವಾದ ಪ್ರೇಮವು ಸದಾ ಅಖಂಡವಾಗಿದ್ದು ಇದನ್ನು ವಿಭಜಿಸಲಾಗದು. ಕೇವಲ ಅಂತಃಕರಣಗಳಿಗೆ ಮಾತ್ರ ಸ್ಪಂದಿಸಿ ಪಲ್ಲವಿಸುವ ಪ್ರೇಮ ತಾನೇ ತಾನಾಗಿ ಅರ್ಥಾತ್ ದೈವದತ್ತವಾಗಿ ಅಸ್ತಿತ್ವಕ್ಕೆ ಬರಬೇಕಲ್ಲದೆ ಬಲಾತ್ಕಾರದಿಂದ ಅಥವಾ ಪ್ರಯತ್ನಪೂರ್ವಕವಾಗಿ ಅದನ್ನು ಪಡೆಯಲಾಗದು. ಪರಿಪೂರ್ಣ ಪ್ರೇಮದ ಪರಾಕಾಷ್ಠೆಯಲ್ಲಿ ನಾನು ಹಾಗೂ ನನ್ನದು ಎಂಬ ಅಸ್ತಿತ್ವ ಸಂಪೂರ್ಣವಾಗಿ ಭೂಮದಲ್ಲಿ ಅರ್ಥಾತ್ ಪೂರ್ಣತೆಯಲ್ಲಿ ಸಮಾವೇಶಗೊಳ್ಳುವುದು, ಸಂಪೂರ್ಣವಾಗಿ ಅಹಂಕಾರದ ನಾಶವಾಗುವುದು, ಕೇವಲ ಸಾಕ್ಷಿ ಸ್ವರೂಪನಾದ ಮನುಷ್ಯನ ಮಾತು ಮೌನವಾಗುವುದು, ಶಬ್ದವು ಸ್ತಬ್ಧವಾಗಿ ಕೇವಲ ಪ್ರಜ್ಞೆ ಮಾತ್ರ ಅಸ್ತಿತ್ವದಲ್ಲಿರುವುದು, ಶರೀರದ ನಂಟು ಅಳಿದಾಗ ಪ್ರೇಮದ ಗಂಟು ಭದ್ರವಾಗಿರುವುದು. ನಿಜವಾದ ಅರ್ಥದಲ್ಲಿ ಪ್ರೇಮವೆಂದರೆ ಎರಡು ಹೃದಯಗಳ ಅದರ ಬದಲಾಗುವಿಕೆ, ಅರ್ಥಾತ್ ಹೃದಯ ಹೃದಯಗಳ ಮಿಲನ. ಪರಿಪೂರ್ಣ ಪ್ರೇಮವುಳ್ಳ ಹೃದಯಕ್ಕೆ ಪರಿಪೂರ್ಣ ಹೃದಯ ಸ್ಪಂದಿಸಿದಾಗ ಮಾತ್ರ ಪ್ರೇಮದ ಅಂಕುರ. ಇಲ್ಲಿ ವಾಚಕರು ಗಮನಿಸಬೇಕಾದ ಮುಖ್ಯಾಂಶವೆಂದರೆ ಪ್ರೇಮಾಂಕುರವು ದೈವದ ಕೊಡುಗೆಯಾದರೂ ಮನುಷ್ಯನು ತನ್ನ ಪುರುಷ ಪ್ರಯತ್ನದಿಂದ ಇದನ್ನು ಪಡೆಯಲು ಸಾಧ್ಯವಿದೆ. ಪ್ರಪಂಚದಲ್ಲಿಯ ಪ್ರತಿಯೋರ್ವ ಮನುಷ್ಯನಿಗೂ ಪರಮಾತ್ಮ ಅರ್ಥಾತ್ ಪರಿಪೂರ್ಣ ಮೂಲಚೇತನವುಳ್ಳ ಹೃದಯವೊಂದನ್ನು ಕೂಡ ಕೊಡಲಾಗಿದೆ. ಪೂರ್ಣನಿಂದ ಬಂದ ಇದು ಸಹ ಪೂರ್ಣವೇ ಆಗಿದೆ. ಆದಾಗ್ಯೂ ಕರ್ಮ ಪರಂಪರೆಗೆ ಬದ್ಧವಾದ ಜೀವಾತ್ಮ ಅಜ್ಞಾನದಿಂದ ಅಹಂಕಾರದಿಂದ ತಾನೇ ಭೇದ ಬಗೆದು ತನ್ನದೇ ಆದ ಅಪರಿಪೂರ್ಣ ಹೃದಯವನ್ನು ನಿರ್ಮಿಸಿಕೊಂಡಿರುವನು ಹಾಗೂ ಅದನ್ನೇ ಅಪರಿಪೂರ್ಣ ಹೃದಯಕ್ಕೆ ವಿನಿಮಯ ಮಾಡಿಕೊಂಡು ಅಖಂಡತ್ವ ಪಡೆಯದೆ ಮತ್ತೆ ಈ ಪ್ರಾಪಂಚಿಕ ವಸ್ತು ವಿಷಯಗಳಲ್ಲಿ ಆಸಕ್ತಿ ಹೊಂದಿ ಪ್ರಾರಬ್ಧ ಕರ್ಮಗಳಿಗನುಸಾರ ದುಃಖ ದುಮ್ಮಾನ ಸಾವು ನೋವು ಸಂಯೋಗ ವಿಯೋಗಗಳನ್ನು ಅನುಭವಿಸುತ್ತಾ ಪುನಃ ಪುನಃ ಈ ಜನನ ಮರಣ ಸಂಕೋಲೆಯಲ್ಲಿ ಬಂಧಿತರಾಗುವನು. ಇದಕ್ಕೊಂದು ಉದಾಹರಣೆ ಹೇಳಬೇಕೆಂದರೆ ಜ್ಞಾನಾಕಾಂಕ್ಷಿಯಾದ ಜಡಭರತನು ಕೇವಲ ಒಂದು ಜಿಂಕೆ ಮರಿಯಲ್ಲಿ ಆಸಕ್ತನಾಗಿ ತನ್ನ ಹೃದಯದಲ್ಲಿರುವ ಪ್ರೇಮವನ್ನೆಲ್ಲ ಅದಕ್ಕೆ ಧಾರೆಯಲ್ಲ. ತಾನು ಶರೀರ ಬಿಡುವಾಗಲೂ ಅದರ ಚಿಂತನೆಯಲ್ಲಿಯೇ ಮುಳುಗಿ ತನಗೆ ಮರುಜನ್ಮವಾದಾಗ ತಾನೂ ಸಹ ಜಿಂಕೆಯಾಗಿಯೇ ಹುಟ್ಟಿದ. ಇನ್ನು ಅಪೂರ್ಣ ಹೃದಯಕ್ಕೆ ವಿನಿಮಯಿಸಿದ ಹೃದಯವುಳ್ಳ ದೇಹ ಪಾಡು. ಹೀಗಾದರೆ ಪರಿಪೂರ್ಣ ಹೃದಯಕ್ಕೆ ತನ್ನ ಪರಿಪೂರ್ಣ ಹೃದಯ ಅರ್ಥಾತ್ ಪ್ರೇಮವನ್ನು ಧಾರೆಯರದ ಅರುಣಾಚಲದ ಮಹಾನ್ ಸಂತ ಸ್ವಯಂ ಈಶ್ವರ ಸ್ವರೂಪಿಗಳಾದ ರಮಣ ಮಹರ್ಷಿಗಳು ತಮ್ಮ ಪ್ರೇಮಿಯಾದ ಅರುಣಾಚಲನಿಗೆ ಹೇಳುತ್ತಾರೆ, ಹೇ ಅರುಣಾಚಲನೆ, ನೀನು ಬಹುತರವಾಗಿ ಹುತ್ತನೆಂದು ತೋರುವಿ, ಏಕೆಂದರೆ ಅಲ್ಪಜ್ಞನಾದ ನನ್ನ ಈ ಕ್ಷುದ್ರ ಅಹಂಕಾರವುಳ್ಳ ಹೃದಯಕ್ಕೆ ಬದಲಾಗಿ ಭೂಮಾಹಂಕಾರವುಳ್ಳ ನಿನ್ನ ವಿಶಾಲ ಹೃದಯವನ್ನು ನನಗೆ ದಪಾಲಿಸಿರುವಿಲ್ಲ, ನೀನು ಮೂರ್ಖನೇ ಸರಿ ಎಂದು. ಹೀಗೆ ಪ್ರತಿಯೋರ್ವನು ಈಶ್ವರೀಯ ಹೃದಯವನ್ನೇ ತನ್ನ ಹೃದಯವನ್ನಾಗಿ ಪರಿವರ್ತಿಸಿಕೊಂಡರೆ ಸಮಸ್ತ ಜಗತ್ತನ್ನೇ ಪ್ರೀತಿಸಿದಂತಾಗುವುದು. ತಾನು ಪ್ರೀತಿಸಿದ ವಸ್ತುವಾಗಲಿ ವಿಷಯವಾಗಲಿ ವ್ಯಕ್ತಿಯಾಗಲಿ ಸಮಸ್ತ ಬ್ರಹ್ಮಾಂಡದಲ್ಲಿ ಏನೂ ಕಾಣಿಸದು. ಇನ್ನು ಭಕ್ತಿ ಎಂದಾಗ ಅಖಂಡ ವಿಶ್ವಾಸ ಹಾಗೂ ಸಮರ್ಪಣ ಭಾವ ಇವುಗಳೇ ಪ್ರಾಮುಖ್ಯ. ಈ ಪ್ರೇಮಾಭಕ್ತಿ ಖಂಡಿತವಾಗಿ ನಮ್ಮನ್ನು ಭಗವತ್ ಕೃಪೆಗೆ ಪಾತ್ರನಾಗಿ ಮಾಡಬಲ್ಲದು, ಭವಸಾಗರವನ್ನು ದಾಟಿಸಬಲ್ಲದು, ಯಥಾರ್ಥ ಜ್ಞಾನವನ್ನು ದೊರಕಿಸಿಕೊಡಬಲ್ಲದು.